ಕುಮಾರ ರೇವಣ ಸಿದ್ಧ ಇವರು ಸೊಲ್ಲಾಪುರದ 14 ವರ್ಷದ ಬಾಲಕ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚು ಸದ್ದನ್ನು ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಇವರು ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಅಭಿಮಾನಿ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗಾಗಲಿ ಫೇಸ್ಬುಕ್ ಪೇಜಿಗಾಗಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇದ್ರೆ ಇದು ಸರಿಗಮಪ ಲಿಟಿಲ್ ಚಾಂಪ್ ಸೀಸನ್ 19 ಮತ್ತು ಕಾಮಿಡಿ ಕಿಲಾಡಿಗಳು 4 ಮಹಾಸಂಗಮ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಸೊಲ್ಲಾಪುರದ 14 ವರ್ಷದ ಬಾಲಕ ರೇವಣ ಸಿದ್ಧ ಎನ್ನುವಂಥವರು, ಇವ್ರಿಗೆ ಕಣ್ಣು ಕಾಣಿಸಲ್ಲ. ಸೊ ಇವರು ಯಾಕಪ್ಪ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಅಭಿಮಾನಿ. ಸೊ ಸಾಮಾನ್ಯವಾಗಿ ನೀವು ದರ್ಶನ್ ಸರ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ಅವರ ಒಂದು ನೇರ ನುಡಿ ಆಗಿರ್ಬೋದು, ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಅವರು ಬೆಳೆದು ಬಂದ ದಾರಿ ಆಗಿರ್ಬೋದು, ಅವರು ಅನುಭವಿಸಿರುವ ಕಷ್ಟ ನೋವುಗಳಾಗಿರ್ಬೋದು, ಮತ್ತು ಅವರು ಮಾಡುವಂತಹ ಸಹಾಯಗಳ ಬಗ್ಗೆ ಎಷ್ಟು ಫೇಮಸ್ಸು ಅಷ್ಟೇ ಫೇಮಸ್ ಅವರು ಅವರ ಅಭಿಮಾನಿಗಳಿಂದ. ಇದಕ್ಕೋಸ್ಕರನೇ ಅವರು ಅವರ ಅಭಿಮಾನಿಗಳನ್ನ ನನ್ನ ಸೆಲೆಬ್ರಿಟಿಗಳು ಅಂತ ಕರೀತಾರೆ. ಸೊ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಅಭಿಮಾನಿಗಳಲ್ಲಿ ಒಬ್ಬರು ನಮ್ಮ ರೇವಣ ಸಿದ್ಧ ಅವರು. ಸೊ ಇವರು ಸರಿಗಮಪ್ಪ ಲಿಟಿಲ್ ಚಾಂಪ್ಸಲ್ಲಿ ಡಿ ಬಾಸ್ ದರ್ಶನ್ ಸರ್ ಅವರ ಹಾಡನ್ನು ಹಾಡ್ತಾರೆ. ಸೊ ಇಷ್ಟೇ ಆಗಿದ್ದರೆ ನಾವು ಈ ವಿಡಿಯೋ ಮಾಡ್ತಾ ಇರಲಿಲ್ಲ, ಇವರು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿರಲಿಲ್ಲ. ಕಾರಣ ಏನಪ್ಪ ಅಂತಂದರೆ, ಇವರಿಗೆ ಕಣ್ಣು ಕಾಣಿಸ್ತಾ ಇದ್ದರೂ ಸಹ ನೀವು ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಮೆಜೆಸ್ಟಿಕ್ ಸಿನಿಮಾದಿಂದ ಕ್ರಾಂತಿ ಸಿನಿಮಾದವರೆಗೂ ಯಾವುದೇ ಒಂದು ಸಿನಿಮಾದ ಹೆಸರು ಹೇಳಿದರೆ ಸಾಕು, ಅದು ಯಾವ ವರ್ಷ ಬಿಡುಗಡೆಯಾಗಿತ್ತು ಅನ್ನೋದನ್ನು ಸಹ ಹೇಳ್ತಾ ಇದ್ದರೆ, ಈ ಒಂದು ಕಾರಣಕ್ಕೆ ಇವರು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದ್ದರೆ, ಇವರು ಇನ್ನಷ್ಟು ಫೇಮಸ್ ಆಗಲಿ, ಇವರು ಯಶಸ್ಸನ್ನು ಗಳಿಸಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ಜೈ ಹಿಂದ್, ಜೈ ಕರ್ನಾಟಕ.